ನಮ್ಮ ಹಿರಿಯರು ಹೇಳಿ ಕೊಟ್ಟ ಊಟದ ಪಾಠ. ಒಂದು, ಸಸ್ಯಾಹಾರ ಶ್ರೇಷ್ಠ ಆಹಾರ. ಎರಡು, ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು. ಮೂರು, ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈ ತೊಳೆದುಕೊಳ್ಳಬೇಕು. ನಾಲ್ಕು, ಗುರುನಾಮ ಸ್ಮರಣೆ ಮಾಡಿ ನೆಲದ ಮೇಲೆ ಚಕ್ಕಂಬಕ್ಕಾಲು ಹಾಕಿ ಕುಳಿತುಕೊಳ್ಳಬೇಕು. ಐದು, ಊಟಕ್ಕೆ ಕುಳಿತಾಗ ನೀವು ನೆತ್ತಿಯ ಮೇಲೆ ಪೇಟಪಟಗ ಸುತ್ತಿರುವುದಾಗಲಿ ಟೋಪಿಯಾಗಲಿ ಇರಬಾರದು. ಆರು, ಕರವಸ್ತ್ರವಾಗಲಿ ಒಲ್ಲಿ ಟವಲ್ ಆಗಲಿ ನಿಮ್ಮ ಜೊತೆಗಿರಬೇಕು. ಊಟದೆಲೆ ಅಥವಾ ತಟ್ಟೆ ಈಗಾಗಲೇ ಶುಚಿಯಾಗಿಟ್ಟಿದ್ದರೂ ಮತ್ತೊಮ್ಮೆ ಸ್ವಲ್ಪ ನೀರಿನಲ್ಲಿ ತೊಳೆಯಬೇಕು. ಏಳು, ಊಟಕ್ಕೆ ಕುಳಿತಾಗ ಪಾದರಕ್ಷೆಗಳನ್ನು ಧರಿಸಿರಬಾರದು. ಎಂಟು, ಊಟ ಮಾಡುವ ವೇಳೆಯಲ್ಲಿ ಕಸಗುಡಿಸಬಾರದು, ಒಂದೇ ಸಮನೆ ದಿಟ್ಟಿಸಬಾರದು. ಒಂಬತ್ತು, ಯಾರೊಬ್ಬರು ಅತ್ತಿಂದಿತ್ತ ಅಡ್ಡಕಸುಬಿ ಓಡಾಡಬಾರದು. ಹತ್ತು, ಕುಡಿಯುವ ನೀರು ತುಂಬಿದ ಚೆಂಬು ಲೋಟ ಪಕ್ಕದಲ್ಲಿರಬೇಕು. ಹನ್ನೊಂದು, ಗಂಟಲು ಮೇಲೆತ್ತಿ ಲೋಟದಲ್ಲಿಯೇ ನೀರು ಕುಡಿಯಬೇಕು, ಕಚ್ಚಿ ಕುಡಿಯಬಾರದು. ಹನ್ನೆರಡು, ಭೂತಾಯಿ ಅಥವಾ ಜೀವಿಗಳಿಗೆ ಮೊದಲು ಒಂದು ತುತ್ತು ತೆಗೆದಿರಿಸಬೇಕು. ಹದಿಮೂರು, ಊಟದ ವೇಳೆ ಯಾರಾದರೂ ಬಳಿಗೆ ಬಂದರೆ ಮೊದಲು ಅವರಿಗೆ ಊಟ ನೀಡಲು ಆದ್ಯತೆ ಕೊಡಬೇಕು. ಹದಿನಾಲ್ಕು, ತೊಡೆಯ ಮೇಲಾಗಲಿ ನೆಲದ ಮೇಲಾಗಲಿ ದರ್ಬಾರಿನಂತೆ ಎಡಗೈ ಊರಿಕೊಂಡಿರಬಾರದು. ಹದಿನೈದು, ತಲೆ ಮೈಕೈ ಕೆರೆದುಕೊಳ್ಳಬಾರದು, ಕಣ್ಣು ಉಜ್ಜಬಾರದು, ಅತ್ತಲಿತ್ತ ಪದೇ ಪದೇ ತಲೆ ಎತ್ತಿ ನೋಡಬಾರದು. ಹದಿನಾರು, ನಾವು ತಿನ್ನುವ ಶಬ್ದ ಪಕ್ಕದಲ್ಲಿ ಕುಳಿತವರಿಗೆ ಕೇಳಿಸಬಾರದು, ಲೊಸ ಲೊಸ ಲೊಸಗುಟ್ಟುತ್ತಾ ಅಥವಾ ಗಬಗಬ ಬುಕ್ಕಬಾರದು. ಹದಿನೇಳು, ಉಣ್ಣುವ ತುತ್ತು ಎಣಿಸಬಾರದು, ಊಟಕ್ಕೆ ನೀಡುವಾಗಲೇ ಆಳ್ ನೋಡಿ ಅನ್ನ ಬಡಿಸಬೇಕು, ಇಷ್ಟು ತಿಂದ ಅಷ್ಟು ತಿಂದ ಎಂದು ಮಾತನಾಡಬಾರದು. ಹದಿನೆಂಟು, ಗಂಭೀರವಾದ ಯಾವ ಸಂಗತಿಗಳನ್ನು ಪ್ರಸ್ತಾಪಿಸಬಾರದು, ಟಿವಿ ಮೊಬೈಲ್ ಇತ್ಯಾದಿ ನೋಡಬಾರದು. ಹತ್ತೊಂಬತ್ತು, ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದಾಗಲಿ ಮಾತಾಡುವುದಾಗಲಿ ಮಾಡಬಾರದು. ಇಪ್ಪತ್ತು, ಊಟಕ್ಕೆ ನೀಡುವ ವ್ಯಕ್ತಿಯನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳಬೇಕು. ಇಪ್ಪತ್ತೊಂದು, ಕುಳಿತು ಸಮಾಧಾನವಾಗಿ ತಿನ್ನಬೇಕೇ ಹೊರತು ನಿಂತುಕೊಂಡು ಓಡಾಡುತ್ತಾ ಅಥವಾ ಜಿಗಿಯುತ್ತಾ ತಿನ್ನಬಾರದು. ಇಪ್ಪತ್ತೆರಡು, ಇಷ್ಟು ಸಾಕ ಅಷ್ಟು ಸಾಕ ಎಂದು ಅಳತೆ ಪ್ರಮಾಣಗಳಲ್ಲಿ ತೋರಿಸಿ ಕೇಳಬಾರದು. ಇಪ್ಪತ್ಮೂರು, ತಟ್ಟೆಯ ಪಕ್ಕದಲ್ಲಿ ಪದಾರ್ಥ ಚೆಲ್ಲಾಡಬಾರದು. ಇಪ್ಪತ್ನಾಲ್ಕು, ಬಿಸಿ ಆರಿಸಿಕೊಂಡು ತಿನ್ನಬೇಕು, ತುಟಿಗಳನ್ನು ಮುಚ್ಚಿ ಬಾಯೊಳಗೆ ನಮ್ಮಲ್ಲಿ ನುಂಗಬೇಕು. ಇಪ್ಪತ್ತೈದು, ಊಟ ಮುಗಿದ ಬಳಿಕ ಅಗತ್ಯವಿರುವಷ್ಟು ನೀರು ಕುಡಿಯಬೇಕು. ಇಪ್ಪತ್ತೇಳು, ಊಟ ಮಾಡಿದ ಕೂಡಲೇ ಊಟದ ತಟ್ಟೆಯನ್ನು ತೊಳೆದಿಡಬೇಕು. ಇಪ್ಪತ್ತೆಂಟು, ಹೊತ್ತು ಮೀರಿಯಾಗಲಿ ಹೊತ್ತಿಗೆ ಮುಂಚಿತವಾಗಲಿ ಊಟ ಮಾಡಬಾರದು. ಇಪ್ಪತ್ತೊಂಬತ್ತು, ಉಪ್ಪು ಹುಳಿ ಖಾರ ಯಾವುದೇ ವ್ಯತ್ಯಾಸಗಳಿದ್ದರೂ ಅಸಮಾಧಾನ ವ್ಯಕ್ತಪಡಿಸುವುದಾಗಲಿ ಸಿಟ್ಟಿಗೇಳುವುದಾಗಲಿ ಮಾಡಬಾರದು. ಮೂವತ್ತು, ಊಟ ಮಾಡುವಾಗ ಊಟವನ್ನಷ್ಟೇ ಮಾಡಬೇಕು ಹೊರತು ಇನ್ನೊಂದು ಮತ್ತೊಂದು ಕೆಲಸ ಮಾಡಬಾರದು. ಮೂವತ್ತೊಂದು, ಊಟ ಮಾಡಿ ಮೈ ಮುರಿಯಬಾರದು. ಮೂವತ್ತೆರಡು, ಊಟದ ನಂತರ ಗಾಳಿಗೆ ಮೈಯೊಡ್ಡಿ ನಾಲ್ಕೆಜ್ಜೆ ನಡೆದರೆ ಚೆಂದ. ಮೂವತ್ಮೂರು, ಎಂಜಲು ಮಾಡಿದ ಪದಾರ್ಥಗಳನ್ನು ಇತರರಿಗೆ ನೀಡಬಾರದು. ಮೂವತ್ನಾಲ್ಕು, ಊಟದ ನಂತರ ಬಾಯಿ ಮುಕ್ಕಳಿಸುವುದನ್ನು ಮರೆಯಬಾರದು. ಮೂವತ್ತೈದು, ಊಟ ಮಾಡಿದ ತಕ್ಷಣವೇ ಮಲಗಬಾರದು ಅಥವಾ ಮಲಗಿಕೊಂಡು ಏನನ್ನೂ ತಿನ್ನಬಾರದು. ಮೂವತ್ತಾರು, ನಿದ್ರೆಗಣ್ಣಿನಲ್ಲಿ ತೂಕಡಿಸುತ್ತಾ ಊಟ ಮಾಡಬಾರದು. ಗೆಳೆಯರೇ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.